ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ, ಶಿವಪ್ರಿಯ ಸ್ಕೂಲ್ ಆಫ್ ಡ್ಯಾನ್ಸ್ ಸಂಸ್ಥೆಯ ವಿದ್ಯಾರ್ಥಿ ಕುಮಾರಿ ಸಿಂಚನಾರವರು ನಾಟ್ಯ ಗುರುಗಳಾದ ಡಾಕ್ಟರ್ ಸಂಜಯ್ ಶಾಂತಾರಾಮ್ರವರ ತರಬೇತಿಯಲ್ಲಿ ಎಡಿಎ ರಂಗಮಂದಿರದಲ್ಲಿ ತಮ್ಮ ಚೊಚ್ಚಲ ರಂಗ ಪ್ರವೇಶವನ್ನ ಯಶಸ್ವಿಯಾಗಿ ನೆರವೇರಿಸಿದರು. ಈ ಕಾರ್ಯಕ್ರಮಕ್ಕೆ ನಾಟ್ಯ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ದಿಗ್ಗಜರು ಆಗಮಿಸಿ ತಂದೆ ತಾಯಿಯನ್ನ ಅಭಿನಂದಿಸಿ ಆಶೀರ್ವದಿಸಿದರು. ಹಲೋ ಸಮುದಾಯ ಟಿವಿ ವ್ಯೂವರ್ಸ್, ಸಮುದಾಯ ಟಿವಿ ಪ್ರೆಸೆಂಟ್ಸ್ ಯು ಆ ಕಂಪ್ಲೀಟ್ ನ್ಯೂಸ್ ರಿಪೋರ್ಟ್ ಆನ್ ಕುಮಾರಿ ಸಿಂಚನಾಸ್ ರಂಗ ಪ್ರವೇಶಂ ಹೆಲ್ಡ್ ಅಟ್ ಎಡಿಎ ರಂಗಮಂದಿರ ಬೆಂಗಳೂರು ಅಂಡರ್ ದ ಸೂಪರ್ವಿಷನ್ ಆಫ್ ಆಕ್ಟರ್ ರೈಟರ್ ಸಿಂಗರ್ ಡ್ಯಾನ್ಸ್ ಗುರು ಕಲಾ ಆರತಿ ರತ್ನ ಕಲಾ ಚಕ್ರವರ್ತಿ ಡಾಕ್ಟರ್ ಸಂಜಯ್ ಶಾಂತಾರಾಮ್. ವಾಚ್ ಇಟ್, ಕಾಮೆಂಟ್ ಅಂಡ್ ಸಪೋರ್ಟ್. ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ, ಇವತ್ತು ಡಾಕ್ಟರ್ ಸಂಜಯ್ ಶಾಂತಾರಾಮ್ರವರು ಈಗಾಗಲೇ ಬಹಳಷ್ಟು ಪ್ರಶಸ್ತಿಗಳನ್ನು ಮುಡಿಗೇರಿಸ್ಕೊಂಡಿದ್ದಾರೆ. ಕಲಾ ಆರ್ತಿರತ್ನ ಇರ್ಬೋದು, ಇತ್ತೀಚೆಗೆ ಕಾದಂಬರಿ ಕಲಾ ಚಕ್ರವರ್ತಿ ಅನ್ನೋ ಬಿರುದಿಂದ ಹಿಡಿದು ಬಹಳಷ್ಟು ರಾಜ್ಯ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ನಟ ನಾಟ್ಯಗುರು, ಆ ವೃತ್ತಿಯಲ್ಲಿ ವೈದ್ಯರು ಕೂಡ ಆಗಿ ಬಹಳಷ್ಟು ವಿದ್ಯಾರ್ಥಿಗಳನ್ನು ತಮ್ಮ ಶಿವಪ್ರಿಯ ಸ್ಕೂಲ್ ಆಫ್ ಡ್ಯಾನ್ಸ್ ಸಂಸ್ಥೆಯ ಮುಖಾಂತರ ಅವರ ಪ್ರತಿಭೆಗಳನ್ನು ಓರೆ ಹಚ್ಚಿ ಅವರಿಗೆ ವೇದಿಕೆಗಳನ್ನು ಕಲ್ಪಿಸಿ ಅವರ ಒಂದು ಭವಿಷ್ಯವನ್ನು ರೂಪಿಸ್ತಾ ಇದ್ದಾರೆ. ಇದೇ ನಿಟ್ಟಿನಲ್ಲಿ ಅವರ ವಿದ್ಯಾರ್ಥಿಯಾಗಿರ್ತಕ್ಕಂಥ ಕುಮಾರಿ ಸಿಂಚನ ಅವರ ರಂಗ ಪ್ರವೇಶ ಅರಂಗೇಟ್ರಮ್ ಅಂತ ಕರಿತೀವಿ. ಅವರ ಒಂದು ಸಾರ್ವಜನಿಕ ಪ್ರದರ್ಶನಕ್ಕೆ ಒಂದು ಅನುಮತಿ ಗುರುಗಳಿಂದ ಪರಿಪಕ್ವತೆಯ ಒಂದು ಪ್ರಮಾಣ ಪತ್ರ ಸಿಕ್ಕಿ ಆ ಒಂದು ಕಾರ್ಯಕ್ರಮದ ಒಂದು ವಿಶೇಷವಾದ ಸಂದರ್ಭವನ್ನು ನಾವೆಲ್ಲರೂ ಕೂಡ ನಿಮಗೆ ತೋರಿಸ್ತಾ ಬರ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಅನೇಕ ದಿಗ್ಗಜರು ಬಂದು ಸಿಂಚನ ಪ್ರತಿಭೆಯನ್ನು ಗುರುತಿಸಿ ಆಕೆಗೆ ಎರಡು ಕಿವಿ ಮಾತುಗಳನ್ನು ಹೇಳಿ ಗುರುಗಳಾದಂಥ ಡಾಕ್ಟರ್ ಸಂಜಯ್ ಶಾಂತಾರಾಮರು ಕೂಡ ಶ್ಲಾಘನೆ ನೀಡಿ ಪೋಷಕರಿಗೂ ಕೂಡ ಒಂದು ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅಂಥವರಲ್ಲಿ ಪ್ರಮುಖರು ನಮ್ಮೊಂದಿಗೆ ಇದ್ದಾರೆ. ಅವರು ಬಹಳ ಅದ್ಭುತವಾದಂಥ ಒಂದು ಕಲಾವಿದೆ. ಜೊತೆಗೆ ರಾಘವೇಂದ್ರ ಸ್ವಾಮಿಗಳ ವಂಶಸ್ಥರು ಅಂತ ಕೇಳ್ಪಟ್ಟು ಭಾಳ ಸಂತೋಷ ಆಯಿತು. ನಾವು ಮೊದಲನೇದಾಗಿ ಸೇವಾ ಸದನದಲ್ಲಿ ನಿಮ್ಮ ಬಗ್ಗೆ ಆ ವಿಚಾರವನ್ನು ಕೇಳಿದಾಗಲೇ ಮೈಯೆಲ್ಲ ರೋಮಾಂಚನ ಆಯಿತು. ರಾಘವೇಂದ್ರ ಸ್ವಾಮಿಗಳ ಅಂಶದ ಕುಡಿ ನಮ್ಮೊಂದಿಗೆ ಇದ್ದಾರೆ ಅಂದರೆ ಅವರ ಸಮಕಾಲೀನರು ನಾವು ಆಗಿರೋದಕ್ಕೆ ನಿಜವಾಗ್ಲೂ ಹೆಮ್ಮೆ ಪಡ್ತೀವಿ. ಅಮ್ಮ, ಅವ್ರನ್ನ ಮಾತನಾಡಿಸಿದಾಗ ನಿಮ್ಗೆ ಇನ್ನಷ್ಟು ವಿಚಾರಗಳು ತಿಳಿದು ಬರ್ತವೆ. ಇನ್ಯಾಕೆ ತಡ, ಬನ್ನಿ ಅಮ್ಮವ್ರನ್ನ ಮಾತನಾಡಿಸಿ ಇನ್ನಷ್ಟು ವಿಚಾರವನ್ನು ಹಂಚ್ಕೊಳ್ಳೋಣ. ಹಾಗೆ ಸಿಂಚನಾರವರ ಭವಿಷ್ಯಕ್ಕೆ ಶುಭ ಹಾರೈಕೆಗಳನ್ನು ಕೇಳಿ ಪಡ್ಕೊಳ್ಳೋಣ. ಅಮ್ಮ ನಮಸ್ತೆ. ನಮಸ್ತೆ, ನಾನು ಸೀತಾ ಗುರುಪ್ರಸಾದ್ ಅಂತ. ನೃತ್ಯ ಕ್ಷೇತ್ರದಲ್ಲಿ 31 ವರ್ಷಗಳಿಂದ ನೃತ್ಯ ಸೇವೆಯನ್ನು, ಕಲಾ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದೀನಿ. ನಾನು ಸಂಜಯ್ ಅವರ ಕಾರ್ಯಕ್ರಮಕ್ಕೆ ಸಾಕಷ್ಟು ಕಾರ್ಯಕ್ರಮಗಳಿಗೆ ಅತಿಥಿಯಾಗಿ ಬಂದಿದ್ದೀನಿ. ಹಾಗೆ ನೋಡೋದಕ್ಕೆ ಒಬ್ಬ ಪ್ರೇಕ್ಷಕರಾಗಿ ಬಂದಿದ್ದೀನಿ. ಅವರ ಒಂದು ಕಾರ್ಯಕ್ರಮವನ್ನು ಪ್ರತಿ ಸತಿ ನಾನು ನೋಡಿದಾಗಲೂ ಒಂದು ಅಂದ್ಕೊಳ್ಳೋದು, ಸಂಜಯ್ ಅವರು ಒಬ್ಬ ಅದ್ಭುತ ಕಲಾವಿದ, ನಮ್ಮ ಕರ್ನಾಟಕ ಕಂಡ, ನಮ್ಮ ಜಗತ್ತು ಕಂಡ ಅಂತ ಹೇಳೋದಕ್ಕೆ ನಾನು ತುಂಬ ಆಸೆ ಪಡ್ತೀನಿ. ಅವ್ರ ಬಗ್ಗೆ ತುಂಬ ಅಭಿಮಾನ ಅನಿಸುತ್ತೆ. ಯಾಕೆಂದರೆ ಚೈಲ್ಡ್ ಆರ್ಟಿಸ್ಟ್ ಅವ್ರನ್ನ ನಾನು ಅವ್ರಿಗಿಂತ ಸ್ವಲ್ಪ ದೊಡ್ಡವಳಿರ್ಬೋದು. ಅವರು ನನ್ನ ಚಿಕ್ಕವರಿದ್ದಾಗಿಂದ ಅವರು ಅಯ್ಯಪ್ಪ ಸ್ವಾಮಿ ಫಿಲಮಿಂದನೂ ನಾನು ಅವ್ರನ್ನ ನೋಡ್ತಾ ಬರ್ತಾ ಇದ್ದೀನಿ. ಅವರು ಅದ್ಭುತವಾದ ನಟನೆ ಆಗಿರ್ಬೋದು, ಅವರ ಕಣ್ಣೇ ಮಾತಾಡುತ್ತೆ ಅವರಿಗೆ, ಅವರ ಅಭಿನಯ ಮಾಡಲೇಬೇಕಾಗಿಲ್ಲ, ಅವ್ರ ಕಣ್ಣೇ ಅವ್ರಿಗೆ ಅಭಿನಯನ ಮಾಡಿಸುತ್ತೆ. ಅಷ್ಟು ಬ್ಯೂಟಿಫುಲ್ಲಾಗಿ ಅವರು ಏನೇ ಒಂದು ಎಕ್ಸ್ಪ್ರೆಸ್ ಮಾಡಿದ್ರು ಮಾಡ್ತಾರೆ. ಮತ್ತು ಅವರನ್ನು ನಾನು ತುಂಬ ಹತ್ತಿರದಿಂದ ನೋಡಿದಾಗ, ಅವರ ನೃತ್ಯ ಶಾಲೆಗೆ ಬರುವಂಥ ಎಷ್ಟೋ ನೃತ್ಯ ಗುರುಗಳಾಗಿದ್ದಾರೆ ಇವಾಗ ಅವರಿಂದ ಕಲ್ತಂಥವ್ರು, ಅವರುಗಳು ಕೂಡ ನನ್ನನ್ನು ಗೆಸ್ಟಾಗಿ ಕರೆದಾಗ, ಅವ್ರ ಕಾರ್ಯಕ್ರಮಗಳಿಗೂ ನಾನು ಹೋದಾಗ, ಅವರನ್ನು ಹೇಗೆ ಅವರು ತಯಾರು ಮಾಡಿ ಬಿಟ್ಟು ಮತ್ತೆ ಅವರಲ್ಲೇ ಮತ್ತೆ ಕಾರ್ಯಕ್ರಮಗಳಿಗೆ ನೃತ್ಯ ಶಾಲೆಗೆ ಹೋಗಿ ಗುರುಗಳ ಸಮ್ಮುಖದಲ್ಲಿ, ಪಾಪ ನಾನು ಇವಾಗ ಹೇಳಿದೆ ಅದನ್ನು ಸ್ಟೇಜ್ ಮೇಲೆ ಕೂಡ, ಆ ಕಲಾವಿದರು ಕೂಡ ತುಂಬ ಚೆನ್ನಾಗಿ ಇವರು ಗುರುಗಳ ಜೊತೆಯಲ್ಲಿ ಒಂದು ರ್ಯಾಪ ಇಟ್ಕೊಂಡಿದ್ದಾರೆ. ಅದು ಒಂದು ತುಂಬ ಸಂತೋಷ. ಯಾಕೆಂದರೆ ಈ ಕ್ಷೇತ್ರದಲ್ಲಿ ಏನಾಗೋಗುತ್ತೆ, ಜೂನಿಯರ್ ಆಯಿತು ಸೀನಿಯರ್ ಆಯಿತು ಅಂದ ತಕ್ಷಣ ಗುರುಗಳನ್ನು ಮರ್ತು ಹೋಗೋಂಥ ಒಂದು ಸಂದರ್ಭ ತುಂಬ ಜಾಸ್ತಿಯಾಗಿ ನೋಡಿರುವಂಥ ಈ ಕಾಲ ನಿಟ್ಟಿನಲ್ಲಿ ಸಂಜಯ್ ಆ ವಿಷಯದಲ್ಲಿ ತುಂಬ ಲಕ್ಕಿ ಅನಿಸುತ್ತೆ. ತುಂಬ ಒಳ್ಳೊಳ್ಳೆ ಕಲಾವಿದರನ್ನ ಈ ಕ್ಷೇತ್ರಕ್ಕೆ ಪರಿಚಯ ಮಾಡಿಸಿದ್ದಾರೆ. ಅದಲ್ದಂಗೆ ಈ ಕ್ಷೇತ್ರದಲ್ಲಿ ಮತ್ತೆ ಆ ಕಲಾವಿದರು ಕೂಡ ಇವತ್ತಿಗೂ ಕೂಡ ಸಂಜಯ್ ಅವ್ರನ್ನ ಕಂಡರೆ ಅಷ್ಟೇ ಒಂದು ಪ್ರೀತಿಯಿಂದ ಅವ್ರನ್ನ ಗೌರವದಿಂದ ನೋಡ್ತಾರೆ, ಮತ್ತು ಅವ್ರಿಗೆ ಅಷ್ಟೇ ಒಂದು ಏನು ಪ್ರೋತ್ಸಾಹವನ್ನು ಸಂಜಯ್ ಅವರು ಕೂಡ ಕೊಡ್ತಾ ಇದ್ದಾರೆ. ನಾನು ಅದನ್ನು ತುಂಬ ದಿನದಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ. ಅದನ್ನು ನಾನು ಎಲ್ಲಿ ಬೇಕಾದರೂ
ನಿಜವಾಗಲೂ ತುಂಬ ಒಂದು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಈ ಥರ ಒಂದು ಗುರು ಪರಂಪರೆಯನ್ನು ಸಂಜಯ್ ಅವರು ತೊಗೊಂಡು ಬರ್ತಾ ಇದ್ದಾರೆ, ತುಂಬ ಸಂತೋಷ. ಭಗವಂತ ಅವರಿಗೆ ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಪ್ಲಸ್ ಇವತ್ತು ಮಾಡಿದಂಥ ಸಿಂಚನ ನಿಜವಾಗ್ಲೂ ಅದ್ಭುತ ಕಲಾವಿದೆ. ಸೀಮಾ ಅವ್ರು ಹೇಳಿದ ಹಾಗೆ ಸಂಗೀತ, ನೃತ್ಯ ಇವೆಲ್ಲಕ್ಕೆ ಟೈಮ್ ಬೇಕು, ಹಾಗಂತ ವಿದ್ಯೆ ಕಲಿಬಾರ್ದು ಅಂತಲ್ಲ, ಅಕಾಡೆಮಿಕ್ಸ್ ಬೇಕಾಗತ್ತೆ. ಬಟ್ ಅಕಾಡೆಮಿಕ್ಸ್ನ ಇಟ್ಕೊಂಡು ಇದನ್ನು ಮುಂದುವರಿಸ್ಕೊಂಡು ಹೋಗಲಿ. ನಮ್ಮ ಭಾರತ ದೇಶದ, ನಮ್ಮ ಸನಾತನ ಧರ್ಮದ, ಸನಾತನ ಕಲೆಯ ಈ ಸಂಸ್ಕೃತಿ ಇಡೀ ಪ್ರಪಂಚದಲ್ಲಿ ಹೀಗೆ ಉತ್ಕೃಷ್ಟವಾಗಿ ಬೆಳೀತಾ ಹೋಗಲಿ ಅಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ ಇವತ್ತಿನ ಟಿ ವಿ ಮಾಧ್ಯಮಗಳಲ್ಲಿ ಬರುವಂತಹ ನೃತ್ಯಗಳನ್ನೇ ನೋಡಿ, ಡಾನ್ಸ್ ಕಾರ್ಯಕ್ರಮಗಳನ್ನು ನೋಡಿ ಅದೇ ಡಾನ್ಸ್ ಅಂದ್ಕೊಂಡ್ಬಿಟ್ಟಿದ್ದಾರೆ. ಡಾನ್ಸ್ ಅಂದರೆ ಅರ್ಥದ ಒಂದು ಪರಿಕಲ್ಪನೆಯೇ ಬೇರೆ ಆಗೋಗ್ಬಿಟ್ಟಿದೆ. ಅದನ್ನು ತಪ್ಪಿಸ್ಬೇಕು ಅಂದರೆ ನಮ್ಮಂಥ ಕಲಾವಿದರು, ನಮ್ಮಂಥ ಗುರುಗಳು ಮತ್ತು ಈ ತರಹ ಶಿಷ್ಯರು ಅದನ್ನು ಮುಂದುವರಿಸ್ಕೊಂಡು ಹೋಗಿ ನೃತ್ಯ ಬೇರೆ, ಡಾನ್ಸ್ ರಿಯಾಲಿಟಿ ಶೋಸ್ ಬೇರೆ ಅಂತ ತಿಳಿಸ್ಬೇಕು ಅಂತ ಈ ಮೂಲಕ. ಅಂದರೆ ಎಲ್ಲರೂ ಏನಾಗ್ಬಿಡುತ್ತೆ, ಆ ರಿಯಾಲಿಟಿ ಶೋಸ್ನ ನೋಡಿ ಮಕ್ಕಳನ್ನ ಕರ್ಕೊಂಡು ಬಂದು ಸೇರ್ಸೋಕ್ಕೆ ಬರ್ತಾರೆ. ಇವತ್ತು ಸೇರಿಸಿರ್ತಾರೆ, ನಾಳೆ ಕಾರ್ಯಕ್ರಮ ಮಾಡಿಸ್ತೀರಾ ಮೇಡಮ್, ನಮ್ಮ ಮಗುದು ಅರಂಗೇಟ್ರ ಮಾಡಿಸ್ತೀರಾ, ಗೆಜ್ಜೆ ಪೂಜೆ ಮಾಡಿಸ್ತೀರಾ ಅಂತ ಕೇಳ್ತಾರೆ. ಇನ್ನೂ ಆ ಮಗುಗೆ ಹೆಜ್ಜೆಯೇ ಹಾಕಕ್ಕೆ ಬರೋದಿಲ್ಲ, ಗೆಜ್ಜೆ ಪೂಜೆ ಎಲ್ಲಿಂದ ಮಾಡಿಸೋಕ್ಕಾಗುತ್ತೆ. ಇಂಥ ಸಂದರ್ಭಗಳನ್ನೆಲ್ಲ ನಾವು ನೋಡ್ತಾ ಬರ್ತಾ ಇದ್ದೀವಿ. ಆ ತರಹ ಈ ನಾವು ಕೂಡ ಗುರು ಪರಂಪರೆಯನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಸಂಜಯ್ ಅವರು ತುಂಬ ದಾಪುಗಾಲನ್ನು ಹಾಕಿದ್ದಾರೆ, ಅಂದರೆ ತುಂಬ ಮುಂದೆ ಹೋಗಿದ್ದಾರೆ. ಅವರು ಈ ಕ್ಷೇತ್ರದಲ್ಲಿ ಭಾಳ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬರೆಯೋದಾಗಿರ್ಬೋದು, ಅಂದರೆ ಸಾಹಿತ್ಯ ರಚನೆ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಜತಿಗಳಾಗಿರ್ಬೋದು, ನಟವಂಗ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಅವರದೇ ಆದ ಒಂದು ಛಾಪನ್ನು, ಅವರದೇ ಆದ ಒಂದು ಶೈಲಿಯನ್ನು ತೊಗೊಂಡು ಬರ್ತಾ ಇದ್ದಾರೆ. ಅವರಿಗೆ ಇದೇ ತರಹ ನೂರಾರು ಕಾರ್ಯಕ್ರಮಗಳು ಅವರು ಇರುವ ತನಕ ಈ ಕಲೆಯನ್ನು ಬೆಳೆಸ್ತಾ ಹೋಗಲಿ, ನಮ್ಮ ನಾಡಿನ ಹೆಸರನ್ನು ಹೆಮ್ಮೆಗೆ ಹೆಮ್ಮೆಯಿಂದ ನಮ್ಮ ಎಲ್ಲ ಈ ಪ್ರಪಂಚಕ್ಕೆ ಪಸರಿಸಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಭಾಗವತ್ ಅಂತ ಹೇಳಿ 30 ವರ್ಷದಿಂದ ನಾನು ಸಿರ್ಸಿಯಲ್ಲಿ, ಉತ್ತರ ಕನ್ನಡದ ಸಿರ್ಸಿಯಲ್ಲಿ ನಟರಾಜ ನೃತ್ಯಶಾಲೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀನಿ. ಭರತನಾಟ್ಯವನ್ನು ಅಲ್ಲಿ ಕಲಿಸ್ತಾ ಇದ್ದೀನಿ. ಕುಮಾರಿ ಸಿಂಚನ ಗುರು ಡಾಕ್ಟರ್ ಸಂಜಯ್ ಶಾಂತಾರಾಮ್ ಅವರ ಶಿಷ್ಯೆ ಅದ್ಭುತವಾದಂಥ ಪ್ರದರ್ಶನವನ್ನು ನೀಡಿದ್ಲು. ಇದನ್ನು ಹೊಗಳಬೇಕು ಅನ್ನೋ ಸಲುವಾಗಿ ಈಗ ನಾನು ಮಾತಾಡ್ತಾ ಇಲ್ಲ, ತುಂಬ ನೀಟಾಗಿ ಬಂತು, ಶುದ್ಧವಾಗಿ ಬಂತು. ಒಂದು ಸಾಂಪ್ರದಾಯಿಕ ಶಾಸ್ತ್ರೀಯ ನೃತ್ಯ ಶೈಲಿಯನ್ನು ಹೊಸ ನೃತ್ಯ ಬಂಧದಲ್ಲಿ ಅಳವಡಿಸಿ ಅದನ್ನು ವೇದಿಕೆ ಮೇಲೆ ತುಂಬ ಚೆನ್ನಾಗಿ ಗುರುಗಳು ಹೇಳಿಕೊಟ್ಟಂಗೆ ಪ್ರಸ್ತುತಪಡಿಸಿದ್ಲು. ಹಾಗಾಗಿ ಅವಳಿಗೆ ನಟರಾಜನ ಆಶೀರ್ವಾದ ಇದ್ದೇ ಇದೆ, ಕರುಣೆ ಇದ್ದೇ ಇದೆ, ಯಾಕೆಂದರೆ ಅಷ್ಟು ಅದ್ಭುತವಾಗಿ ಮೂಡಿ ಬಂತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮದೊಂದು ಪ್ರಶ್ನೆ, ರಂಗ ಪ್ರವೇಶ ಅಂದರೆ ಏನು? ಅರಂಗೇಟ್ರಮ್ ಅಂತ ಕೆಲವು ಕಡೆ ಕರೀತಾರೆ ಕನ್ನಡದಲ್ಲಿ, ರಂಗ ಪ್ರವೇಶ ಅಂದರೆ ಅದು ಒಬ್ಬ ನಾಟ್ಯ ಕಲಾವಿದ ಜೀವನದಲ್ಲಿ ಎಷ್ಟು ಪ್ರಾಮುಖ್ಯತೆ, ಮತ್ತು ಅದಕ್ಕೆ ಕೆಲವು ಸಂಪ್ರದಾಯಗಳಿದ್ದಾವ? ಆ ನಾಟ್ಯ ರಂಗ ಪ್ರವೇಶದ ನಂತರ ಅವರು ಕಲಿಕೆನ ನಿಲ್ಲಿಸ್ಬೋದಾ ಅಥವಾ ಇನ್ನೂ ಕಲಿಕೆ ಇರ್ತಾರೆ? ಅದ್ಭುತವಾದಂಥ ಪ್ರಶ್ನೆನೇ ಕೇಳಿದ್ರಿ ನೀವು. ಆ್ಯಕ್ಚುಲಿ ರಂಗಪ್ರವೇಶ ಅಂತ ಅಂದರೆ ಮೊದಲು ಹಿಂದೆ ಅದು ಹೇಗಿತ್ತು ಅಂತ ಅಂದರೆ, ಎಲ್ಲ ನೃತ್ಯ ಬಂಧಗಳನ್ನು ಭರತನಾಟ್ಯದ, ಈಗ ನಾನು ಮಾತಾಡ್ತಾ ಇರೋದು ಭರತನಾಟ್ಯದ ವಿಷಯದ ಪ್ರಕಾರವೇ, ಯಾಕೆಂದರೆ ಶಾಸ್ತ್ರೀಯ ಶೈಲಿ ಬೇರೆ ಬೇರೆದೇ ಇದೆ, ಕೂಚಿಪುಡಿ, ಕಥಕ್ಕಳಿ ಎಲ್ಲನೂ ಇದೆ. ನಾನು ಭರತನಾಟ್ಯ ಒಂದು ಟಾಪಿಕ್ ತೊಗೊಂಡು ಮಾತಾಡ್ತೀನಿ. ಈಗ ನಾಟ್ಯದಲ್ಲಿ ಬರುವಂತಹ ಮಾರ್ಗಮ್ ಅಂತಹಳಿ ಒಂದು ನೃತ್ಯ ಬಂಧಗಳು ಏನಿರ್ತದೆ ಅದನ್ನು ಅಭ್ಯಾಸ ಮಾಡಿದ ಮೇಲೆ ಮೊದಲನೇ ಬಾರಿ ವೇದಿಕೆ ಮೇಲೆ ಪ್ರಸ್ತುತಪಡಿಸೋದು, ಅದು ಆವಾಗ ಗುರುವಿಗೆ ಕಾಣಿಕೆಯನ್ನು ನೀಡಿ ಗುರು ಹಿರಿಯರನ್ನು ಮತ್ತು ಈ ನೃತ್ಯದಲ್ಲಿ ಅಥವಾ ಈ ಕಲೆಯಲ್ಲಿ ಪ್ರತಿಭೆ ಉಳ್ಳಂತಹ ವಿದ್ವಾಂಸರನ್ನು ಸಭೆಯಲ್ಲಿ ಕರೆದು ಅವರ ಎದುರಿಗೆ ನೃತ್ಯ ಪ್ರದರ್ಶನ ಮಾಡೋದು ರಂಗಪ್ರವೇಶ ಅಂತ ಹೇಳಿ ಒಂದು ಹಿಂದಿನ ಕಾಲದಲ್ಲಿ ಮಾಡ್ಕೊಂಡು ಬರ್ತಿದ್ರು. ಆದರೆ ಈಗ ಏನಾಗಿದೆ ಅಂದರೆ, ಕಾರ್ಯಕ್ರಮವನ್ನು ಮೊದಲು ಬೇರೆ ಬೇರೆ ಕಡೆಗೆ ವೇದಿಕೆ ಮೇಲೆ ಚಿಕ್ಕದಾಗಿ ಒಂದು ಎರಡು ನೃತ್ಯ ಬಂಧನ ಅಥವಾ ಒಂದು ಮೂರು ನೃತ್ಯ ಬಂಧನ, ಅಂದರೆ ಮೂರೇ ಡ್ಯಾನ್ಸು ಉದಾಹರಣೆಗೆ, ಅದನ್ನು ವೇದಿಕೆ ಮೇಲೆ ಮಾಡಿರ್ತಾರೆ, ಚಿಕ್ಕ ಚಿಕ್ಕ ಕಾರ್ಯಕ್ರಮವನ್ನು ನೀಡಿರ್ತಾರೆ. ಆ ನಂತರ ಅವರು ಎಲ್ಲ ಮಾರ್ಗಮ್ಮನ್ನು ಒಂದು ಹಂತದವರೆಗೆ ಕಲಿತ ಆದಮೇಲೆ ಪುನಃ ಒಬ್ಬರೇ
ಅದನ್ನು ವೇದಿಕೆ ಮೇಲೆ ಎಲ್ಲ ಮಾರ್ಗ ಎಲ್ಲನೂ ಪ್ರಸ್ತುತಪಡಿಸ್ಲಿಕ್ಕೆ ಕಷ್ಟ, ಏಕೆಂದರೆ ಆ ಸಮಯದ ಅಭಾವ ಇರ್ತದೆ. ಕೆಲವು ನೃತ್ಯ ಬಂಧಗಳನ್ನು ವೇದಿಕೆ ಮೇಲೆ ಗುರುವಿಗೆ ಸನ್ಮಾನವನ್ನು ಮಾಡಿ, ಗುರುವಿಗೆ ನಮಸ್ಕರಿಸಿ, ವಿದ್ವತ್ ಜನರಿಗೆಲ್ಲ ವಂದಿಸಿ ಅದನ್ನು ಅವರ ಎದುರಿನಲ್ಲಿ ಪ್ರದರ್ಶನವನ್ನು ಮಾಡುವುದು ಈಗ ಸಂಪ್ರದಾಯ ಬಂದಿದೆ. ಇದು ಒಂದು ರೀತಿಯಾದಂಥ ಉತ್ತಮವಾದಂತಹ ಒಂದು ಸಂಪ್ರದಾಯನೇ. ಯಾಕೆಂದರೆ ಮೊದಲೆಲ್ಲ ಆ ರೀತಿ ಸಂಪ್ರದಾಯ ಇತ್ತು. ಈಗ ಅಭ್ಯಾಸದ ಜೊತೆ ಜೊತೆಗೆ, ವಿದ್ಯಾಭ್ಯಾಸದ ಜೊತೆ ಜೊತೆಗೆ ಈ ಕಲೆಯನ್ನು ಕಲ್ತ್ಕೊಂಡು ಹೋಗ್ತಾ ಇದ್ದಿದ್ದಕ್ಕೆ ಆರಂಭದಲ್ಲಿ ಚಿಕ್ಕ ಚಿಕ್ಕ ಕೆಲವು ನೃತ್ಯಗಳನ್ನು ಮಾಡಿ ಆ ನಂತರ ಈ ರೀತಿ ವೇದಿಕೆ ಮೇಲೆ ರಂಗಪ್ರವೇಶ ಅಂತ ಹೇಳಿ ಪ್ರದರ್ಶನ ಮಾಡ್ತಾರೆ. ಆದರೆ ನೀವು ಏನೋ ಹೇಳಿದ್ರಿ, ಇದೇ ಕೊನೆಯ ಅಂತ ಹೇಳಿ ಕೇಳಿದ್ರಿ. ಕೊನೆಯಲ್ಲ, ಈಗ ರಂಗಪ್ರವೇಶ ಹೇಳೋದು ಆರಂಭಿಕ ಹಂತ ಹೇಳಿ ಅನ್ಬೋದು. ಯಾಕೆಂದರೆ ಆ ಮಗುವಿಗೆ ಹಿಮ್ಮೇಳದ ಮೂಲಕ ವೇದಿಕೆ ಮೇಲೆ ಪ್ರಸ್ತುತಪಡಿಸೋದು ಹೇಗೆ, ಒಂದು ಮುಕ್ತಾಯಕ್ಕೆ ಯಾವ ರೀತಿಯಾಗಿ ನಾವು ಒಂದು ಮುಕ್ತಾಯ ಮಾಡಿ ಆ ನಂತರ ಯಾವ ರೀತಿಯಾಗಿ ಅನುಪಲ್ಲವಿ ಚರಣಕ್ಕೆ ಹೋಗಬೇಕು, ಕೆಲವೊಂದು ಜ್ಞಾನವೂ ಕೂಡ ಸಿಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಹಿಮ್ಮೇಳದ ಮೇಲೆ ಪ್ರಸ್ತುತಪಡಿಸುವಂತಹ ಒಂದು ಕಲೆ ಮಕ್ಕಳಿಗೆ ಇದರಲ್ಲಿ ಆರಂಭಿಕ ಹಂತ ಹೇಳ್ಬೋದು ಈ ರಂಗಪ್ರವೇಶ ಅನ್ನೋದು. ಈ ನಂತರ ಅವರು ಅದರಲ್ಲಿ ಆಳವಾಗಿ ಅಧ್ಯಯನ ಮಾಡಲಿಕ್ಕೆ ಒಂದು ತೊಡಗಿಸ್ಕೋಬೇಕು. ಇದು ಆರಂಭಿಕ ಹಂತ. ನೀವು ಹೇಳ್ಬೋದು ಆರಂಭಿಕ ಹಂತದಲ್ಲೇ ಸ್ಟೇಜ್ ಮೇಲೆ ಕಾರ್ಯಕ್ರಮ ನೀಡುವುದ ಹಾಗಿದ್ರೆ ರಂಗಪ್ರವೇಶ ಅಂತೇಳಿ ಅಲ್ಲ. ಒಂದು ಮಾರ್ಗಂ ಪದ್ಧತಿಯನ್ನು ಅಭ್ಯಾಸ ಮಾಡಿ ಆ ಮಾರ್ಗಂನಲ್ಲಿ ಬರುವಂಥ ಕೆಲವೊಂದು ನೃತ್ಯ ಬಂಧಗಳನ್ನು ವೇದಿಕೆ ಮೇಲೆ ಪ್ರಸ್ತುತಪಡಿಸ್ತೇವಲ್ಲ, ಅದನ್ನು ವಿದ್ವತ್ ಜನರ ಎದುರಿಗೆ ಪ್ರಸ್ತುತಪಡಿಸುವುದೇ ರಂಗಪ್ರವೇಶ ಅಂತೇಳಿ ಹೇಳ್ಬೋದು. ಕುಮಾರಿ ಸಿಂಚನ ಅವರ ಇವತ್ತಿನ ರಂಗಪ್ರವೇಶ ಭಾಳ ಚೆನ್ನಾಗಿತ್ತು. ತುಂಬ ನೀಟಾಗಿ ಮೆಚ್ಯೂರ್ಡಾಗಿ ಮಾಡಿದ್ದಾಳೆ. ಚಿಕ್ಕ ಹುಡುಗಿ ಆದ್ರೇನು ಅದನ್ನು ತುಂಬ ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾಳೆ. ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿತ್ತು. ಗುರು ಸಂಜಯ್ ಶಾಂತಾರಾಮ್ ಸರ್ ಅವರ ಟ್ರೈನಿಂಗ್ ನೀಟಾಗಿ ಸ್ಪಷ್ಟವಾಗಿ ಇದರಲ್ಲಿ ಅವಳ ಪರ್ಫಾರ್ಮೆನ್ಸಲ್ಲಿ ಗೊತ್ತಾಯಿತು. ಆ್ಯಂಡ್ ಅವಳಿಗೆ ಮುಂಚೆ ಇದೇ ಥರ ಭಾಳಷ್ಟು ಪ್ರೋಗ್ರಾಮ್ಸ್ ಮಾಡಬೇಕು, ಹಾಗೆ ಎಲ್ಲರ ಆಶೀರ್ವಾದ ಅವಳ ಮೇಲೆ ಇರಬೇಕು ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲ, ರಂಗಪ್ರವೇಶಕ್ಕೆ ಬರೋಷ್ಟೊತ್ತಿಗೆ ಸಾಂಪ್ರದಾಯಿಕವಾಗೇ ಮಾಡಬೇಕು. ಅದನ್ನು ರೆಡಿಮೇಡ್ ಆಗಿ ಮ್ಯೂಸಿಕ್ ಇಟ್ಟು ಮಾಡೋದ್ರಲ್ಲಿ ಉಪಯೋಗನೇ ಇಲ್ಲ. ಯಾಕೆ ಅಂತಂದರೆ ಹೊಸದಾಗೆ ಬರೋ ಇದು ಆರಂಭ ರಂಗಪ್ರವೇಶ ಅನ್ನೋದು, ಹೊಸದಾಗೆ ಕಳಿಯೋ ಅಂತ ಸಾಧಕಿ ಅವಳು. ಲೈವ್ ಮ್ಯೂಸಿಕ್ ಅವ್ರ ಜೊತೆ ಯಾವ್ದರ ಹೊಂದಾಣಿಕವಾಗಿ ಮಾಡಬೇಕು ಅನ್ನೋದನ್ನು ನಾವು ಮಾಡಿದ್ರೆ ತಪ್ಪ ಅರ್ಥ ಆಗಲ್ಲ ಅದು. ಸೊ ಆ ಲೈವ್ ಮ್ಯೂಸಿಕ್ ಖಂಡಿತ ಬೇಕೇ ಬೇಕು. ರೆಡಿಮೇಡ್ ಆಗಿ ಮಾಡೋದು ಅದೆಲ್ಲ ಆಗೋದು ಸಾಧ್ಯ ಆಗೋದಿಲ್ಲ. ಯಾವುದಕ್ಕೆ ಆಗಲಿ ಒಂದೇ ತಾಳಿಮೆ ಅನ್ನೋದು ಇರಬೇಕು. ಅದರಲ್ಲಿ ಒಂದು ಆರ್ಟ್ ಫೀಲ್ಡಲ್ಲಿ ಕಲಾಕ್ಷೇತ್ರದಲ್ಲಂತೂ ತುಂಬಾ ತಾಳ್ಮೆ ಇರಬೇಕು. ಇವತ್ತು ಕಳೆದು ನಾಳೆನ ನಾನು ಮಾಡ್ತೀನಿ ಅಂತಂದರೆ ಇದರಲ್ಲಿ ಸಾಧ್ಯ ಆಗಲ್ಲ. ಆ್ಯಂಡ್ ಎಷ್ಟು ಎಕ್ಸ್ಪೀರಿಯನ್ಸ್ ಬರುತ್ತೋ ಅಷ್ಟು ಮೆಚ್ಯೂರ್ಡಾಗಿ ಅವ್ರು ಪ್ರೆಸೆಂಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಂದೇ ಹಾಡು ಇವಾಗ ಸಿಂಚನ ಮಾಡೋ ಇದೇ ಹಾಡು ಅವಳು ಇವಾಗ ಒಂದು 16-17 ಇಯರ್ಸ್ ಇವಾಗ ಮಾಡೋದು, ಆಮೇಲೆ ಇದೇ ಹಾಡು ಒಂದು 25-30 ವರ್ಷಕ್ಕೆ ಮಾಡೋದಕ್ಕೆ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಸೊ ಆ ಮೆಚ್ಯೂರ್ಡ್ ಪ್ರೆಸೆಂಟೇಷನ್ ಆಗಲಿ ಎಕ್ಸ್ಪ್ರೆಷನ್ಸ್ ಆಗಲಿ ಎಲ್ಲನೇ ಒಂದು ಸ್ಮಾಲ್ ಸಣ್ಣ ಎಕ್ಸಾಂಪಲ್ ಲೈಕ್ 16-17 ವರ್ಷ ಹುಡುಗಿ ತಾಯಿ ಅಂತ ನೆನಪಿಸ್ಕೊಂಡು
ಅವಳ ತಾಯಿ ಭಾವನೆ ತಗೊಂಡು ಕೃಷ್ಣನ ಹತ್ರ ಕೃಷ್ಣನ ಜೊತೆ ಊಹಿಸ್ಕೊಂಡು ಮಾಡೋದು ಬೇರೆ, ಅದೇ ಒಂದು ತಾಯಿ ಆದಮೇಲೆ ತನ್ನ ಮಗನನ್ನು ಆ ಪಾತ್ರದಲ್ಲಿ ಊಹಿಸ್ಕೊಂಡು ಮಾಡೋ ಅಭಿನಯ ಅನ್ನೋದು ಖಂಡಿತ ಬೇರೆ. ಸೊ ಅದೇ ಥರ ಕಳೆ ಅನ್ನೋದು ಬೆಳವಣಿಗೆ ಆಗ್ತಾ ಹೋಗ್ತಾ ಇರುತ್ತೆ. ಇದು ಶಾರ್ಟ್ ಟರ್ಮಲ್ಲಿ ಮಾಡಬೇಕು, ಎಷ್ಟು ಶಾರ್ಟ್ ಟರ್ಮಲ್ಲಿ ಮಾಡ್ತೀವೋ ಅಷ್ಟು ಶಾರ್ಟ್ ಟರ್ಮಲ್ಲಿ ಕಳೆ ಮುಗದೆ ಹೋಗ್ಬಿಟ್ಟೋಗುತ್ತೆ, ಅವ್ರ ಕೆರಿಯರ್ ಅನ್ನೋದು ಮುಗದೆ ಹೋಗುತ್ತೆ. ಸೊ ಅದಕ್ಕನ್ನು ತಾಳ್ಮೆ ಬೇಕು, ಆ್ಯಂಡ್ ಪೇಷನ್ಸ್ ಲೆವೆಲ್ ಈಸ್ ಮಸ್ಟ್. ಖಂಡಿತ ಖಂಡಿತ ಮಾಡ್ತೀನಿ, ಮಾಡಿದಾಗ ನಿಮ್ಮನ್ನು ಖಂಡಿತವಾಗಿ ಕರಿತೀನಿ. ಸೊ ಇತ್ತೀಚೆಗೆ ಇಲ್ಲ, ಬಟ್ ಖಂಡಿತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕಲಾ ಆರತಿ ರತ್ನ, ಇತ್ತೀಚೆಗೆ ಕಾದಂಬರಿ ಕಲಾ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದಿರತಕ್ಕಂಥ ಡಾಕ್ಟರ್ ಸಂಜಯ್ ಶಾಂತಾರಾಮ್ರವರ ಗರಡಿಯಲ್ಲಿ ತಯಾರಾಗಿರ್ತಕ್ಕಂಥ ಶಿವಪ್ರಿಯ ಸ್ಕೂಲ್ ಆಫ್ ಡ್ಯಾನ್ಸ್ ಸಂಸ್ಥೆಯ ಮೆಚ್ಚಿನ ವಿದ್ಯಾರ್ಥಿ ಸಿಂಚನಾರವರ ರಂಗ ಪ್ರವೇಶದ ಕಾರ್ಯಕ್ರಮ ಬಹಳ ಅತ್ಯದ್ಭುತವಾಗಿ ನಡೆಯಿತು. ಅವ್ರನ್ನ ತಿದ್ದಿ ಅತ್ಯದ್ಭುತವಾದ ದರ್ಶಕಿಯಾಗಿ ಮಾಡಿದ್ದಾರೆ ನಮ್ಮ ಸಂಜಯ್ ಶಾಂತಾರಾಮ್ ಅವರು. ನಾನು ಹೇಳೋದಕ್ಕಿಂತ ಅವ್ರ ಬಾಯಿಂದ ಈ ಕಾರ್ಯಕ್ರಮದ ವಿವರಗಳನ್ನು ಕೇಳಿ ಪಡ್ಕೊಂಡ್ರೆ ನಿಮಗೂ ಕೂಡ ಬಹಳ ಸಂತೋಷ ಅನಿಸುತ್ತೆ. ಇನ್ಯಾಕೆ ತಡ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ರಂಗಪ್ರವೇಶ ಅನ್ನೋದು ಒಂದು ನೃತ್ಯ ಕಲಾವಿದರ ಜೀವನದಲ್ಲಿ ಬಹಳ ಒಂದು ಮುಖ್ಯವಾದಂತಹ ಘಟ್ಟ. ಇದನ್ನು ಮಾಡಿದ್ರೇ ಪ್ರೊಫೆಷನಲ್ ಡಾನ್ಸರ್ ಅಂತ ರೆಕಗ್ನೈಸ್ ಮಾಡ್ತಾರೆ ಅಂತ ಬಹಳಷ್ಟು ಜನ ಹೇಳ್ತಾರೆ. ಇನ್ನು ಕೆಲವರು ರಂಗಪ್ರವೇಶ ಮೊದಲನೆಯ ಹೆಜ್ಜೆ ಅಂದರೆ ಆ್ಯಕ್ಚುಲ್ ಫಸ್ಟ್ ಪ್ರೋಗ್ರಾಮ್ ಆನ್ ದ ಸ್ಟೇಜ್ ಅಂತ ಹೇಳ್ತಾರೆ. ಸಿಂಚನ ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿ ನನ್ನ ಜೊತೆ ಹೊರದೇಶಕ್ಕೂ ಬಂದು ಈಗ ತನ್ನ ರಂಗಪ್ರವೇಶವನ್ನು ಮಾಡಿದಾಳೆ. ಅಂದರೆ ಒಂದಿಷ್ಟು ಎಕ್ಸ್ಪೀರಿಯನ್ಸ್ ಗಳಿಸಿ ತನ್ನ ರಂಗಪ್ರವೇಶವನ್ನು ಮಾಡಿದಾಳೆ. ಸೊ ಇದೊಂದು ರಂಗಕ್ಕೆ ವಂದನೆ ಅಂತ ಹೇಳ್ಬೋದು, ರಂಗಪ್ರವೇಶಕ್ಕಿಂತ ರಂಗಕ್ಕೆ ವಂದನೆ ಅಂತ ಹೇಳ್ಬೋದು. ಇದರಲ್ಲಿ ಬಹಳಷ್ಟು ಶ್ರಮ ಇರುತ್ತೆ, ಬಹಳಷ್ಟು ತಿಂಗಳಾಂಗಟ್ಲೆ 3 ಗಂಟೆ 4 ಗಂಟೆ 5 ಗಂಟೆಗಳ ಕಾಲ ನೃತ್ಯಾಭ್ಯಾಸವನ್ನು ಮಾಡಿ ಕಲಿತು ಪಾಠವನ್ನು ಕಲಿತು ಇವತ್ತಿನ ಮಟ್ಟಕ್ಕೆ ಬಂದು ಈ ವೇದಿಕೆಗೆ ಬಂದು ಗುರು ಹಿರಿಯರ ಮುಂದೆ ಹಲವಾರು ಕಲಾ ರಸಿಕರ ಮುಂದೆ ತಮ್ಮ ನಾಟ್ಯ ಪ್ರದರ್ಶನವನ್ನು ಬಹಳಷ್ಟು ಕಾನ್ಫಿಡೆನ್ಸಿಂದ ಮಾಡುವಂಥ ಒಂದು ಕಾರ್ಯಕ್ರಮವೇ ರಂಗಪ್ರವೇಶ. ಇದರಿಂದ ಅವಳಿಗೆ ಬಹಳಷ್ಟು ಹೆಸರು, ಕೀರ್ತಿ, ಇನ್ನೂ ಮುಂದೆ ಅವಕಾಶಗಳು, ಬರೀ ಇಂಡಿಯಾ ಅಲ್ಲದೆ ಹೊರದೇಶದಲ್ಲೂ ಕೂಡ ಬಹಳಷ್ಟು ಅವಕಾಶಗಳು ಸಿಗುವಂತಹ ಚಾನ್ಸಸ್ ಇದೆ. ಐ ವಿಶ್ ಯುವರ್ ಅ ವೆರಿ ವೆರಿ ಬ್ರೈಟ್ ಆ್ಯಂಡ್ ಅ ವೆರಿ ಬ್ಯೂಟಿಫುಲ್ ಫ್ಯೂಚರ್. ಬಹಳಷ್ಟು ನಮ್ಮ ಮಕ್ಕಳು ನಮ್ಮ ಕಲೆಯನ್ನು ಪೋಷಿಸಬೇಕು, ನಮ್ಮ ಕಲೆಯನ್ನು ಆಯ್ಕೆ ಮಾಡ್ಕೋಬೇಕು. ಸಂಗೀತ ಆಗಲಿ ನಾಟ್ಯ ಆಗಲಿ ಆಯ್ಕೆ ಮಾಡಿಕೊಳ್ಳೇಬೇಕು, ಯಾಕಂದರೆ ಅವರು ಬೆಳೆಯೋಕ್ಕೆ ಅದು ಬಹಳ ಮುಖ್ಯ. ಇಟ್ ಗ್ರೌಂಡ್ಸ್ ದೆಮ್ ಸಂಸ್ಕಾರ ಕೊಡುತ್ತೆ, ಕಲ್ಚರ್ ಸಂಸ್ಕಾರ, ಜೊತೆಗೆ ಕಷ್ಟಗಳನ್ನು ಎದುರಿಸೋಕ್ಕೆ ಅದು ಬಹಳ ನಮಗೆ ಪಾಠವನ್ನು ಕಲಿಸುತ್ತೆ. ನಾಟ್ಯ ಶಾಸ್ತ್ರೀಯ ಕಲೆಗಳು ನಮಗೆ ಕಷ್ಟಗಳನ್ನ ಎದುರಿಸೋಕ್ಕೆ ಬಹಳ ಇಟ್ ಮೇಕ್ಸ್ ಅಸ್ ಸ್ಟ್ರಾಂಗ್. ಸೊ ನಾನು ಕೇಳೋದಷ್ಟೇ, ಭಾಳಷ್ಟು ಜನಗಳು ನಿಮ್ಮ ಮಕ್ಕಳನ್ನು ಶಾಸ್ತ್ರೀಯ ಕಲೆಗಳು ಕಲಿಯೋ ಹಾಗೆ ಮಾಡಿ. ಅದೇನೇ ಇರ್ಬೋದು, ನಮ್ಮ ಸಂಸ್ಕೃತಿ ನಮ್ಮ ಭಾಷೆ ಬೆಳೀಲಿ, ಉತ್ತುಂಗಕ್ಕೆ ಹೋಗಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನಾವು ಆಯ್ಕೆ ಮಾಡಿರೋ ಈ ಕಲೆನೇ ಸಾಂಪ್ರದಾಯಿಕ ಕಲೆ ಅಲ್ವಾ. ಅಂದರೆ ಬಹಳ 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 ವರ್ಷಗಳಿಂದ, ಅಂದರೆ ಭರತ ಶಾಸ್ತ್ರ ಬಂದಿದ್ದು several thousands of years back. ಸೊ ಅಂತಹ ಒಂದು ಕಲೆಯನ್ನು ನಾವು ಆಯ್ಕೆ ಮಾಡ್ಕೊಂಡು ಮಾಡಬೇಕು ಅಂದರೆ ಸಾಂಪ್ರದಾಯಿಕವಾಗಿ ಮಾಡಬೇಕು. ಇವತ್ತು ತುಂಬ ಕಂಫರ್ಟ್ಸ್ ಇದೆ, ಇವತ್ತು ನಾವು ಬೇಗ ಬೇಗ ಜನಗಳಿಗೆ ರೀಚ್ ಆಗ್ತೀವಿ ಅನ್ನೋ ಕಾರಣಕ್ಕೆ ಈಸಿ ಮೆಥಡ್ಸಲ್ಲಿ ಹೋಗಬಾರ್ದು, ಅದು ತಪ್ಪು. ಇನ್ನೊಂದೇನು ಅಂದರೆ ಹಿಮ್ಮೇಳದು, ಅದು ತಪ್ಪು. ಇನ್ನೊಂದೇನು ಅಂದರೆ ಹಿಮ್ಮೇಳ ಜೊತೆ ಮಾಡಿದಾಗಲೇ ಅದರ ಅವ್ರ ಜೊತೆ ಮಾಡಿದಾಗಲೇ ಅದರ ಕಷ್ಟ ಏನು ಅಂತ ಗೊತ್ತಾಗೋದು ಕಲಾವಿದೆಗೆ. ಹಾಂ, ಬೇಕು ಬೇಕು, ಇಲ್ಲ ಇಲ್ಲ ಬೇಕೇ ಬೇಕದು. ಯಾಕಂದರೆ ತಾಳದ ಮೇಲೆ ಒಂದು ಗ್ರಿಪ್ ಬರಬೇಕು ಅಂದರೆ ಹಿಮ್ಮೇಳ ಜೊತೆ ಅವ್ರು ಡ್ಯಾನ್ಸ್ ಮಾಡಲೇಬೇಕು ಮಕ್ಕಳು. ಅವ್ರು ಇದನ್ನೇ ಆಯ್ಕೆ ಮಾಡಿಕೊಂಡ್ರೆ ಮುಂದೆ ಅವ್ರಿಗೆ ಅದು ತುಂಬ ಮುಖ್ಯ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್, ಇವತ್ತು ಎಲ್ಲ ತುಂಬ ಈಸಿ ಆಗಿಬಿಟ್ಟಿದೆ, ಈಸಿಲಿ ಅವೈಲಬಲ್ ಆಗಿಬಿಟ್ಟಿದೆ. ಆದರೆ ನಮ್ಮ ಕಲೆ ಕಷ್ಟಪಟ್ಟೇ ಕಲಿಬೇಕು, ಅದು ಕಷ್ಟದಲ್ಲೇ ಕಲಿಬೇಕು, ಅದಕ್ಕೆ ಶ್ರಮ ಪಡಲೇಬೇಕು. ನಾನು ಹೇಳಿದಂಗೆ ಅದಕ್ಕೆ ಕೊನೆ ಇಲ್ಲ, ಕಲಿಕೆಗೆ ಕೊನೆ ಇಲ್ಲ. ಇದನ್ನು ಮಕ್ಕಳು ಅರ್ಥ ಮಾಡ್ಕೋಬೇಕು, ಪೋಷಕರು ಅರ್ಥ ಮಾಡಬೇಕು. ದೇರ್ ಇಸ್ ನೋ ಈಸಿ ವೇ, ಇಟ್ ಇಸ್ ವಾಟ್ ಇಟ್ ಇಸ್.
ಸರಿ ಅಲ್ಲ. ಅಂದರೆ ಅರೆಬರೆ ವಿದ್ಯೆಯನ್ನು ಕಲಿತು ಅರೆಬರೆ ವಿದ್ಯೆಯನ್ನು ಮಕ್ಕಳಿಗೆ ಹೇಳ್ಕೊಡೋದು ಬಹಳ ಬಹಳ ತಪ್ಪು. ಒಂದು ಒಳ್ಳೆ ಸ್ಕೂಲಿಗೆ ಪೋಷಕರು ಕಳಿಸ್ತಾರೆ ಅಂದರೆ ಮಕ್ಕಳು ಪರಿಪೂರ್ಣವಾಗಿ ವಿದ್ಯೆಯನ್ನು ಕಲಿತು ಹೊರಗಡೆ ಬರ್ತಾರೆ ಅನ್ನೋ ನಂಬಿಕೆಯಿಂದ ಕಳಿಸ್ತಾರೆ. ಅದೇ ಥರ ನಮ್ಮ ನೃತ್ಯದಲ್ಲೂ ಅಷ್ಟೇ. ಇದ್ರಲ್ಲಿ ತುಂಬ ಇದೆ ರೀ ವಿಷಯ, ತುಂಬ 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 ಇದೆ. ಪರಿಪೂರ್ಣವಾಗೇ ಮಕ್ಕಳಿಗೆ ನಾವು ಹೇಳಿಕೊಟ್ಟು ಅವ್ರನ್ನ ಹೊರಗೆ ತರಬೇಕು, ಬಹಳ ಬಹಳ ಮುಖ್ಯ ಅದು. ಅರೆಬರೆ ವಿದ್ಯೆ ಮಾಡಿ ಗುರುಗಳಾಗೋದು, ಗುರು ಅನ್ನೋ ಪದಕ್ಕೆ ಫಸ್ಟ್ ಆಫ್ ಆಲ್ ತುಂಬ ದೊಡ್ಡ ಪದ ಅದು. ನಾನು ಕೂಡ ಅದಕ್ಕೆ ಅರ್ಹನಲ್ಲ. ಸೊ ಗುರು ಅನ್ನೋ ಪದವನ್ನು ನೀವು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇರಲಿ, ಯೋಚನೆ ಮಾಡಬೇಕು. ಕೊನೆಯದಾಗಿ ಮತ್ತೊಂದು ಪ್ರಶ್ನೆ, ಈಗ ಡ್ಯಾನ್ಸ್ ಅನ್ನೋದು ಒಂದು ಜೀವನ ಫುಲ್ ಟೈಮ್ ತಗೊಂಡು ನೋಡಿ ನಾನು ಇಲ್ಲಿದ್ದೀನಿ, ಫುಲ್ ಟೈಮ್ ತೊಗೊಂಡು ನಾನು ಇಲ್ಲಿದ್ದೀನಿ. ಬಹಳಷ್ಟು ಜನಗಳನ್ನ ನಾನು ಸಾಕ್ತಾ ಇದ್ದೀನಿ. ಬಹಳಷ್ಟು ಜನಗಳು ನನ್ನ ಕೆಳಗೆ ಕೆಲಸ ಮಾಡ್ತಾ ಇದ್ದಾರೆ. ಬಹಳಷ್ಟು ವಿದ್ಯಾರ್ಥಿಗಳು ನನ್ನಿಂದ ಬೇರೆ ದೇಶಗಳಲ್ಲಿ ಗುರುಗಳಾಗಿ ನನಗಿಂತ ಹೆಚ್ಚಾಗಿ ಸಂಪಾದನೆ ಮಾಡ್ತಾ ಇದ್ದಾರೆ. ನಂಬಿಕೆ ಇರಬೇಕು ರೀ. ಯಾವುದೇ ಒಂದು ನಾವು ಮಾಡೋದು, ನಾಟ್ ಓನ್ಲಿ ಡಾನ್ಸ್, ಇವಾಗ ಇಂಜಿನಿಯರಾಗಿ ಹೋದರೂ ಕೂಡ ಹಂತ ಹಂತವಾಗೇ ಹೋಗೋದು. ಏನೇ ಕೆಲಸ ಮಾಡಿದ್ರೂ ಹಂತ ಹಂತವಾಗೇ ಹೋಗೋದು ಅಲ್ವಾ? ಪ್ರತಿಯೊಂದಕ್ಕೂ ನಂಬಿಕೆ ತಾಳ್ಮೆ ಇರಬೇಕು. ಹಿಂಗಾಗತ್ತೆ ಅಂತ ನಾವು ತಿಳ್ಕೋಬಾರ್ದು. ಎಲ್ಲ ಫೀಲ್ಡಲ್ಲೂ ಕಷ್ಟ ಇರುತ್ತೆ. ಆನೆಸ್ಟಾಗಿ ಕೆಲಸ ಮಾಡಿ ಎಲ್ಲ ನಿಮಗೆ ಬರುತ್ತೆ. ಈ ಫೀಲ್ಡಲ್ಲಿ ನೀವು ಶೈನ್ ಆಗ್ತೀರಾ. ಬರೀ ದುಡ್ಡು ಮಾತ್ರ ಅಲ್ಲ, ಶೈನ್ ಆಗ್ತೀರಾ. ಎಷ್ಟು ಜನಗಳ ಮುಂದೆ ನೋಡಿ, ಎಷ್ಟು ಜನ ಕಾಯ್ತಿದ್ದಾರೆ ಅವಳ ಜೊತೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ, ಅವಳನ್ನ ನೋಡೋಕ್ಕೆ, ಮಾತಾಡ್ಸೋಕ್ಕೆ. ಇದು ನಮ್ಮ ಈ ಕಲೆ ಕೊಡೋದು. ಕೊನೆಯದಾಗಿ, ಅವ್ರ ಪೋಷಕರು ಅವ್ರ ಸಹಕಾರ ಹೇಗಿತ್ತು ಅಂತ ನಮ್ಮ ಮಾಧ್ಯಮದಲ್ಲಿ ಪೋಷಕ ಆಗಲೇ ಹೇಳಿದೆ ನಾನು, ಅವರ ಸಹಕಾರ ಇಲ್ಲದೆ ನಾವು ಇವತ್ತು ಇಲ್ಲಿ ನಿಲ್ತಾ ಇರಲಿಲ್ಲ, ಈ ಕಾರ್ಯಕ್ರಮ ಮಾಡ್ತಾ ಇರಲಿಲ್ಲ. ನಾನು ಇವಳು ರೆಡಿ ಇದ್ದಾಳೆ ಅಂತ ಹೇಳಿದ ತಕ್ಷಣವೇ ಒಂದು ಚೂರು ಯೋಚನೆ ಮಾಡಿದೆ, ಇಮ್ಮಿಡಿಯೇಟಾಗಿ ಒಪ್ಕೊಂಡು ಈ ಕಾರ್ಯಕ್ರಮ ಮಾಡಬೇಕು, ಎಷ್ಟೇ ಕಷ್ಟ ಆಗಲಿ ಏನೇ ವೆಚ್ಚ ಆಗಲಿ ನಾವು ಮಾಡಿಸ್ತೀವಿ ಅಂತ ಒಪ್ಕೊಂಡು ಮಾಡಿಸಿದ್ರು. ಸೊ ಇಂಥ ಪೋಷಕರನ್ನ ಪಡೆದಿರೋಕ್ಕೆ ಸಿಂಚನ ತುಂಬ ಪುಣ್ಯ ಮಾಡಿದ್ದಾಳೆ, ಡೆಫಿನೆಟ್ಲಿ. ಸೊ ಕಲಾ ಪ್ರಪಂಚಕ್ಕೆ ಧ್ರುವ ತಾರೆಗಳನ್ನು ರೆಡಿ ಮಾಡಿಕೊಡ್ತಾ ಇದ್ರ, ನಿಮಗೆ ನಮ್ಮ ಸಮುದಾಯ ವಾಹಿನಿಯಿಂದ ಅಭಿನಂದನೆಗಳು. ಧನ್ಯವಾದ, ಥ್ಯಾಂಕ್ ಯು ಸೋ ಮಚ್. ಇದೆ ಆ್ಯಂಡ್ ನಂಗೆ ಅನಿಸ್ತಾ ಇದೆ ಅಂದರೆ ದಿಸ್ ಇಸ್ ಮೈ ಫಸ್ಟ್ ಸ್ಟೆಪ್ ಅಂತ, ತುಂಬ ಕಲಿಯೋದಿದೆ. ಸೊ ಫಸ್ಟ್ ಸ್ಟೆಪ್ ಈಗ ಇಟ್ಟಿದ್ದೀನಿ, ಐ ಆಮ್ ಲೈಕ್ ವೇಟಿಂಗ್ ನೆಕ್ಸ್ಟ್ ಏನೇನು ಕಲಿಬೋದು ಅಂತ. ಸರ್ ಅವರ ಒಂದು ಮಾರ್ಗದರ್ಶನ, ಟೀಚಿಂಗ್ಸು ಹೇಗಿತ್ತು ನಿಮಗೆ? ತುಂಬ ಚೆನ್ನಾಗಿತ್ತು. ಜಸ್ಟ್ ಅವ್ರು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದನ್ನು ಮಾಡಿಸಿದ್ರಲ್ಲ, ಐ ಜಸ್ಟ್ ಫೀಲ್ ಬ್ಲೆಸ್ಡ್ ಆ್ಯಂಡ್ ಇಂಥ ಗುರು ಸಿಕ್ಕಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ತೇನೆ. ನಿಮ್ಮ ತಂದೆ ತಾಯಿ ಆಮೇಲೆ ನಿಮ್ಮ ಬಂಧುಗಳಿಗೆಲ್ಲನೂ ನೋಡ್ತಾ ಇದ್ದೀವಿ. ಅವರೇನು ಯಾವುದೋ ಒಂದು ಮದುವೆ ಸಮಾರಂಭ, ದೇವತಾ ಕಾರ್ಯ, ಊರ ಹಬ್ಬ ಅನ್ನೋ ರೀತಿಯಲ್ಲಿ ಬಹಳ ಲವಲವಿಕೆಯಿಂದ ಓಡಾಡೋದು. ನಾನು ಭಾಳಷ್ಟು ಕಡೆ ಹೋಗಿ ಎಷ್ಟೋ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಸರ್. ಯಾರೋ ಮಾಡ್ತಿದ್ದಾರೆ, ನಮ್ಗಾಗಲ್ಲ, ಹೊರಗಡೆಯಿಂದ ತೋರ್ಪಡಿಕೆ ಅಂತ ಪ್ರೀತಿ, ಒಳಗಡೆಯಿಂದ ಏನೋ ಒಂದು ಹೊಟ್ಟೆ ಕಿಚ್ಚು ಈ ಥರ ಇರ್ತದೆ. ಬಟ್ ಇಷ್ಟು ಸಡಗರ ಸಂಭ್ರಮ, ಬಂಧು ಬಳಗ ಎಲ್ಲ ಇಷ್ಟು ದೂರದಿಂದ ಬಂದಿದ್ದು, ನನಗೇನೋ ಹೊರಗಡೆ ಬೆಂಗಳೂರು ಬಂದಿರೋ ಅನ್ಸುತ್ತೆ ಸರ್. ಅವ್ರ ಬಗ್ಗೆ ಒಂದು ಇಲ್ಲ, ಅವ್ರಿಗೆ ಎಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ನೋಡೋದಕ್ಕೆ ಅಲ್ಲಿ ಅಷ್ಟು ದೂರದಿಂದ ಇಲ್ಲಿವರೆಗೂ ಬಂದಿದ್ರಲ್ಲ, ಐ ವುಡ್ ಸೇ ದೆಮ್ ಥ್ಯಾಂಕ್ಸ್ ಅಷ್ಟೇ. ಕೊನೆಯದಾಗಿ ಶಿವಪ್ರಿಯ ಸೇರ್ಕೊಳ್ಳೋರಿಗೆ ಏನು ಮೆಸೇಜ್ ಕೊಡೋದು? ಏನಿಲ್ಲ, ಇವನ್ ದೇ ಶುಡ್ ಫೀಲ್ ಬ್ಲೆಸ್ಡ್ ಇಂಥ ಗುರು ಹತ್ರ ಅವ್ರು ಕಲಿಯೋದಕ್ಕೆ. ಅದೃಷ್ಟ ಮಾಡಿರಬೇಕು, ಬರೆದಿರಬೇಕು ಅಂತ ನಮ್ಮ ಸರ್ ಯಾವಾಗಲೂ ಹೇಳ್ತಾರೆ. ಸೊ ಥ್ಯಾಂಕ್ ಯು ಸರ್. ಪರೀಕ್ಷೆಗೆ ಪ್ರಾಮುಖ್ಯತೆ ಕೊಡ್ತೀರಾ ಇಲ್ಲ ನಾಟಕ ಕೊಡ್ತೀರಾ? ಪರವಾಗಿಲ್ಲ, ಜಸ್ಟ್ ಪಾಸ್ ಆದ್ರೂ ಪರವಾಗಿಲ್ಲ ಅಂತ ಹೇಳಿದ್ರಂತೆ. ಹೌದಾ? ಅದ್ರ ಬಗ್ಗೆ ಸರ್, ಎರಡೂ ಬೇಕು. ಒಬ್ಬ ಮನುಷ್ಯನಿಗೆ ಒಂದೇ ಇದ್ರೆ ಸಾಲಲ್ಲ ಸರ್, ಎಲ್ಲದೂ ಇರಬೇಕು. ಎಲ್ಲ ಶಕ್ತಿ ದೇವರು ಅವರಲ್ಲಿ ಕೊಟ್ಟಿದ್ದಾರೆ, ಅದನ್ನು ಗುರುತಿಸ್ಬೇಕು. ಅದನ್ನು ಗುರುತಿಸಿ ನಾವು ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು. ಡಾಕ್ಟ್ರೇ ಆಗಬೇಕು ಅಂತ ಇಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಕೊಟ್ಟೇ ಇರ್ತಾರೆ ದೇವರು. ಆ ಏನಿದೆ ಅನ್ನೋದನ್ನು ಪೋಷಕರು ಗುರುತಿಸ್ಬೇಕು ಅಂತ ನಾನು ಹೇಳ್ತೀನಿ ಸರ್. ಸಂಜಯ್ ಸರ್, ಪ್ರತಿದಿನ ಅವ್ರ ಕ್ಲಾಸ್ಗೆ ನಿಮ್ಮ ಮಗುನ ಕರ್ಕೊಂಬನ್ನಿ ಅಂತ ಹೇಳ್ತಿದ್ದಾಗ, ಈ ಥರ ರಂಗ ಪ್ರವೇಶ ಅಂದರೆ ಅಷ್ಟು ಸ್ವಲ್ಪ ಇವರೆಲ್ಲ ಭಾಳ ಅದೇ ಸಾಂಪ್ರದಾಯಿಕವಾಗಿ ನಡ್ಕೊಬಂದ್ರೆ ಭಾಳ ಶಿಸ್ತಿನ ಜೀವನ, ಅವ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಚೆನ್ನಾಗಿ. ಅವರು ಒಂದು ಈ ಥರ ರಂಗ ಪ್ರವೇಶಕ್ಕಂದರೆ ಹಿಮ್ಮೇಳದ ಜೊತೆ ಪ್ರಾಕ್ಟೀಸು, ಟೈಮು, ಆಮೇಲೆ ಅದಕ್ಕೆಲ್ಲ ಖರ್ಚು, ನೀವು ಕೂಡ ಸ್ಟೂಡೆಂಟ್ಗಳ ಥರನೇ ಇದೆ ಅಲ್ವಾ? ಸೊ ಅದು ಕಷ್ಟ ಅನ್ನಿಸ್ತಾ ನೇರವಾಗಿ ಇಲ್ಲ ಸರ್, ಈಸಿ ಅನ್ನಿಸ್ತು. ಇವತ್ತು ನಾನು ಖರ್ಚು ಮಾಡಿರ್ಬೋದು ಇಲ್ಲ ಅಂತಲ್ಲ, ಇವತ್ತು ಈ ಒಂದು ಸಂತೋಷ ಕೂಟ ನೋಡ್ಬಿಟ್ಟು ನಾನು ಖರ್ಚು ಮಾಡಿದ್ದೆಲ್ಲ ಏನು ಇಲ್ಲ ಅನ್ನಿಸ್ತು. ನಿಜವಾಗ್ಲೂ ಕೂಡ ಇದನ್ನು ಕೋಟಿ ಕೊಟ್ಟರೆ ಸಿಕ್ಕಲ್ಲ ಸರ್.
ಪೋಟಿ ಇರ್ಬೋದು ಹೊರಗಡೆ ಎಲ್ಲರಿಗೂ, ಬಟ್ ಈ ಒಂದು ಸಂತೋಷ ಯಾರಿಗೂ ಸಿಕ್ಕಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಕೂಡ ಈ ಸಂತೋಷನ ಪಡ್ಕೋಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಿಂಚನ ಒಬ್ಬಳಿಗೆ ಅವಕಾಶ ಸಿಗಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ರಿಗೂ ಕೂಡ ಅವಕಾಶ ಸಿಗುತ್ತೆ. ಆ ಅವಕಾಶನ ಯೂಸ್ ಮಾಡಿಕೊಂಡು ಏನೋ ಮಾಡಿ ನಾವು ಸಾಧನೆ ಮಾಡೋದಲ್ಲ, ಇಂಥದನ್ನು ಮಾಡಿ ಸಾಧನೆ ಮಾಡಬೇಕು. ಸರ್, ಸಂಜಯ್ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ನನ್ನ ಮಗಳು ಒಬ್ಬಳೇ ಅಲ್ಲ, ನಾನು ಕೂಡ ಸ್ಟೂಡೆಂಟು. ಯಾಕಂದರೆ ಒಂದು ಕಲೆನ ಅಥವಾ ಡ್ಯಾನ್ಸ್ನೇ ಕಲಿಯೋದೇ ಇಂಪಾರ್ಟೆಂಟ್ ಅಲ್ಲ, ನಾನು ಅಲ್ಲಿ ಹೋಗಿ ಸಾಕಷ್ಟು ವಿಷಯಗಳನ್ನ ನಾನು ಕಲ್ತಿದ್ದೀನಿ. ಸರ್, ನನಗೆ ಪೇಷನ್ಸ್ ಅನ್ನೋದು ಇರಲಿಲ್ಲ, ಇಲ್ಲಿ ಬಂದಾಗ ನನಗೆ ಪೇಷನ್ಸು ಇದಾಯಿತು. ಅದೇ ರೀತಿ ಎಲ್ಲ ಒಂದು ಕಡೆ ಸರ್ ಮಾತಾಡ್ತಾರೆ, ನನಗೆ ಅದೇ ಇಷ್ಟ. ಅದೇ ಸರ್, ಹೌದು ಸರ್, ಕರೆಕ್ಟ್ ಇರೋದನ್ನ ಇದ್ದಿದ್ದಾಗೆ ಹೇಳ್ತಾರೆ. ಸರ್, ಯಾಕೆ ಹೇಳ್ತಾರೆ ಅಂದರೆ ನಮಗೋಸ್ಕರ ಹೇಳೋದು ಸರ್ ಅದನ್ನು. ಅದು ನೆಗೆಟಿವ್ ಆಗಿ ತೊಗೊಬಾರ್ದು, ಅದನ್ನು ನಾನು ಪಾಸಿಟಿವ್ ಆಗೇ ತೊಗೊಂಡು ಇವಳಿಗೂ ಅದನ್ನು ಹೇಳ್ತೀನಿ. ಸರ್, ಮುಂದೊಂದು ದಿವಸ ಸಂಜಯ್ ಸರ್ ಥರ ಆಗೋದಕ್ಕೆ ಸಾಧ್ಯ ಇಲ್ಲ, ಅದರಲ್ಲಿ ಒಂದೇ ಒಂದು ತೃಣ ಮಾತ್ರ ಸರ್, ಆ ಥರ ವ್ಯಕ್ತಿ ನನ್ನ ಮಗಳು ಆಗಬೇಕು ಅಂತ ನಾನು ಆಶಿಸ್ತೀನಿ ಸರ್. ಆಗಬೇಕು ಸರ್. ಅದೇ ರೀತಿ ಸರ್ಗೆ ಹೇಗೆ ಶಿಷ್ಯಂದ್ರೆ ಸಿಕ್ತಿದ್ದಾರೆ, ಅದೇ ರೀತಿ ಇವಳು ಕೂಡ ಮಾಡಬೇಕು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಹಳ್ಳಿ ಭಾಗದಲ್ಲಿ ಮಾಡಬೇಕು, ಅಲ್ಲೂ ಕೂಡ ಕಲಾವಿದರು ಇರ್ತಾರೆ. ಹಳ್ಳಿ ಕಡೆ ಹೋಗಿ ನನ್ನ ಮಗಳು ಮಾಡಿ ಅಲ್ಲಿ ಗುರುತಿಸಿ ಅವ್ರನ್ನ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ನನ್ನ ಆಸೆ ಸರ್. ಅದು ಥ್ಯಾಂಕ್ ಯು. ಇಲ್ಲ, ಕಷ್ಟ ಅನಿಸಿಲ್ಲ ಸರ್. ಆ ಗುರುಗಳು ಹೇಳಿದ್ದೆ ನಮಗೆ ಒಳ್ಳೆ ಸುಲಭ ಆಗೋಯ್ತು. ಯಾವ ಟೈಮಲ್ಲಿ ಹೇಳಿದ್ರೋ ನಮಗೆಲ್ಲ ಸಕ್ಸಸ್ ಆಯಿತು ಸರ್. ಆಮೇಲೆ ವೇದಿಕೆಯಲ್ಲಿ ಅವರು ಅತಿಥಿಗಳು ಭಾಷಣ ಮಾಡುವಾಗ ಇವರು ಕಿವಿ ಮಾತು ಹೇಳ್ತಾ ಇದ್ದಾಗ ಅವರು ಅತ್ಯಂತ ತಿರುಗಿ ನಿಮ್ಮ ಮುಖ ನೋಡ್ತಾ ಇದ್ದೀವಿ ಸರ್. ನಿಮ್ಮ ಮುಖ ನೋಡಿ ನೀವು ಏನು ಹೇಳ್ತೀರಾ ಫಾಲೋ ಮಾಡೋದಕ್ಕೆ ರೆಡಿ ಇದ್ರು. ಸೊ ಹೇಗೆ ಅವ್ರು ಕಂಡ್ರೆ ಭಯನ ಅಥವಾ ಕಂಡ್ರೆ ಭಯ ಅಲ್ಲ, ವಿಶ್ವಾಸ, ತುಂಬ ವಿಶ್ವಾಸ ಅದ. Please let us put our hands together for Sanchita.
ವಾಸತಿ ಭುವನನಾಥನೆ ಜಗದೀಶನೆ ಅರಣಿ ತುಂಜಾ ಭೂಮಿ ವಾಸತಿ ಭುವನನಾಥನೆ ಜಗದೀಶನೆ ಅರಣಿ ತುಂಜಾ ಭೂಮಿ ವಾಸನೆ ತಂಜಾ ಭೂಮಿ ವಾಸನೆ ತಂಜಾ ಭೂಮಿ ವಾಸನೆ ಹರ ಹರ ಶಂಕರ ಶಿವ ಶಿವ ಶಂಕರ ಹರ ಹರ ಶಂಕರ ಹರ 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 ಶಂಕರ ಶಿವ ಶಿವ ಶಂಕರ ಹರ ಹರ ಶಂಕರ ಹರ 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 ಶಂಕರ ಶಿವ ಶಿವ ಶಂಕರ ಹರ ಹರ ಶಂಕರ ಹರ 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 ಶಂಕರ ಶಿವ ಶಿವ ಶಂಕರ ಹರ ಹರ ಶಂಕರ ಹರ 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 ಶಂಕರ ಶಿವ ಶಿವ ಶಂಕರ ಹರ ಹರ ಶಂಕರ ಶಿವ ಶಿವ ಶಂಕರ ಶಿವ ಶಿವ ಶಂಕರ ಹರ 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 ಶಿವ ಶಿವ ಶಂಕರ ಹರ 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 ಶಂಕರ ಶಂಕರ was a child. He's grown to a wonderful artist, Dhanush. Thank you, Dhanush. Thank you so much. Dhanyavad Krishna avare. Thank you, Ankita, for your ಧನ್ಯವಾದ. ಮಧು ಅವರಿಗೆ ಕಿಚನ್ ಐಸ್ ಬ್ಲೆಸ್ಡ್ ಟು ಹ್ಯಾವ್ ಇಮ್ ಟುಡೇ. ಥ್ಯಾಂಕ್ ಯು ರಘು. ಇಂದು ಸಮುದಾಯ ಟಿ ವಿ ಚಾನಲ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು ನಮ್ಮ ಈ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊತೀನಿ. ಶ್ರೀಯುತ ಅಂಜನ್ ಅವರು ಡಾನ್ಸರ್ ಬಟ್ ಆಲ್ಸೋ ವಂಡರ್ಫುಲ್ ಬೇಕರ್, ಪ್ರೊಫೆಷನಲ್ ಬೇಕರ್. ಅವರದೇ ಆದಂತಹ ಶಿ ಬೇಕ್ಸ್ ಕೇಕ್ಸ್ ಅಂಡ್ ಅ ಲಾಟ್ ಆಫ್ ಥಿಂಗ್ಸ್. ಐ ಡೋಂಟ್ ನೋ ಮಚ್ ಅಬೌಟ್ ದೆಮ್ ಬಟ್ ಎಸ್ ಅಂಜನಾ, ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು. ಈಗ ಸೈಸ್ ಅನ್ ಅ ಗ್ರೇಟ್ ಫ್ಯೂಚರ್.
coordinating the whole thing today. Thank you so much, Karthik.